ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡಲೇಬಾರ್ದು. ಈ ಕೆಲವೊಂದು ವಸ್ತುಗಳು ಯಾವುದ್ಯಾವುದು, ಜೊತೆಗೆ ಈ ವಸ್ತುಗಳನ್ನು ನಾವು ಅಡುಗೆ ಮನೆಯಲ್ಲಿ ಇಡೋದ್ರಿಂದ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಒಂದು ಮನೆಯಲ್ಲಿ ಅಡುಗೆ ಮನೆ ಬಹಳ ಮುಖ್ಯವಾದಂಥ ಒಂದು ಕೊಠಡಿ ಅಂತ ಹೇಳ್ಬೋದು. ಮನೆಯಲ್ಲಿ ಅಡುಗೆ ಮನೆ ದೇವರ ಮನೆಗೆ ಸಮಾನ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಯಾಕಂದರೆ ಅಡುಗೆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಜೊತೆಗೆ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರ್ತಾರೆ. ಹಾಗಾಗಿಯೇ ಈ ಅಡುಗೆ ಮನೆಯನ್ನು ಮನೆಯ ಹೃದಯ ಭಾಗ ಅಂತ ಕರಿತೀವಿ. ಜೊತೆಗೆ ನಾವು ಯಾವ ರೀತಿ ದೇವ್ರ ಮನೆಯನ್ನು ಅಚ್ಚುಕಟ್ಟಾಗಿ ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತೀವೋ ಅದೇ ರೀತಿ ಅಡುಗೆ ಮನೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ಅದೇ ರೀತಿ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೆಲವೊಂದು ವಸ್ತುಗಳನ್ನು ಇಡಲೇಬಾರ್ದು. ಆ ಕೆಲವೊಂದು ವಸ್ತುಗಳು ಯಾವುದ್ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ, ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು. ಕನ್ನಡಿಯಲ್ಲಿ ಏನು ಪ್ರತಿಬಿಂಬಿಸುತ್ತೋ ಅದು ಮನೆಯಲ್ಲಿ ಹೆಚ್ಚಾಗತ್ತೆ ಅಂತ ಒಂದು ನಂಬಿಕೆ ಇದೆ. ಅದಕ್ಕಾಗಿಯೇ ಮನೆಯಲ್ಲಿ ನಾವು ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡೇ ಮಾಡ್ತೀವಿ. ಅಡುಗೆ ಮಾಡುವಾಗ ಒಲೆಯನ್ನು ಉರಿಸ್ಬೇಕು. ಒಲೆಯಲ್ಲಿ ಬೆಂಕಿ ಹಚ್ಚೇ ಹಚ್ಚುತ್ತೇವಲ್ವ, ಆ ಬೆಂಕಿ ಕನ್ನಡಿಯಲ್ಲಿ ರಿಫ್ಲೆಕ್ಟ್ ಆದಾಗ, ಅದರ ಪ್ರತಿಬಿಂಬ ಕನ್ನಡಿಯಲ್ಲಿ ಕಂಡಾಗ ಮನೆಯಲ್ಲಿ ಜಗಳಗಳು ಕದನಗಳು ಉಂಟಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಇಡಬಾರ್ದು. ಇನ್ನು ಎರಡನೆಯದಾಗಿ, ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಮೆಡಿಸನ್ಸ್ಗಳನ್ನ ಇಡಬಾರ್ದು. ಅವು ಮಾತ್ರೆಗಳಾಗಿರಲಿ, ಸಿರಪ್ ಆಗಿರಲಿ, ಆಯಿಂಟ್ಮೆಂಟ್ ಆಗಿರಲಿ, ಅಥವಾ ಡ್ರಾಪ್ಸ್ ಆಗಿರಲಿ, ಯಾವುದೇ ಕಾರಣಕ್ಕೂ ಇಂತಹ ಮೆಡಿಸಿನಲ್ ಐಟಮ್ಸ್ ಏನಿರುತ್ತೆ ಅವುಗಳನ್ನು ಅಡುಗೆ ಮನೆಯಲ್ಲಿ ಇಡಬಾರ್ದು. ಇದರಿಂದ ಯಥೇಚ್ಛವಾಗಿ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಊಟ ಆದ ನಂತರ ನೆನಪಿಗೆ ಬರಲ್ಲ, ಮರ್ತೋಗ್ತೀವಿ ಅಂತಂದ್ಬಿಟ್ಟು ಅಡುಗೆ ಮನೆಯಲ್ಲಿ ಟ್ಯಾಬ್ಲೆಟ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಈ ಥರದ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇನ್ನು ಮೂರನೆಯದು, ಕಲಸಿರೋಂಥ ಹಿಟ್ಟನ್ನು ಅದನ್ನು ಹಾಗೆ ಫ್ರಿಡ್ಜಲ್ಲಿ ಅಥವಾ ಬೇರೆ ಎಲ್ಲಾದರೂ ಎತ್ತಿಡುವಂಥದ್ದು. ಒಂದು ಚಪಾತಿ ಹಿಟ್ಟಾಗಿರ್ಬೋದು ಅಥವಾ ರೊಟ್ಟಿಗೆ ಅಂತ ಕಲಸಿರೋಂಥ ಹಿಟ್ಟನ್ನು ಆ ಅಡುಗೆ ಆದ ನಂತರ ಮತ್ತೆ ಉಳಿದಿದೆ ಅಂತ ಎತ್ತಿಡಬಾರ್ದು ಅಂತ ಹೇಳ್ತಾರೆ. ಈ ರೀತಿ ಉಳಿದಿರೋಂಥ ಹಿಟ್ಟನ್ನು ಎತ್ತಿಡೋದ್ರಿಂದ ಶನಿ ಕಾಟ ಅಥವಾ ರಾಹು ಕಾಟ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜಾಸ್ತಿ ಹಿಟ್ಟನ್ನು ಕಲಸಿ ಅದನ್ನು ಎತ್ತಿಡೋ ಅಂಥ ಸಂಭವ ಮಾಡಿಕೊಳ್ಬೇಡಿ. ಇನ್ನು ಕೊನೆಯದಾಗಿ, ಮುರಿದೋಗಿರುವಂಥ ಪಾತ್ರೆಗಳು ಅಥವಾ ಒಡೆದೋಗಿರುವಂಥ ಪಾತ್ರೆಗಳನ್ನು ಇನ್ನೂ ಹಾಗೆ ಅಡುಗೆ ಮನೆಯಲ್ಲಿ ಇಟ್ಕೊಂಡಿರೋದು ನಕಾರಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಹೆಚ್ಚು ಮಾಡುತ್ತೆ. ಹಾಗಾಗಿ ಒಡೆದೋಗಿರುವಂಥ ಪಾತ್ರೆ, ತಟ್ಟೆ ಅಥವಾ ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದನ್ನು ಮೊದಲು ಅಡುಗೆ ಮನೆಯಿಂದ ತೆಗೆದು ಈಚೆ ಬಿಸಾಕೋದು ಉತ್ತಮ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಯಾವ್ಯಾವ ವಸ್ತುಗಳನ್ನು ಇಡಬಾರ್ದು, ಈ ವಸ್ತುಗಳನ್ನು ಇಡೋದ್ರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.